नमस्कार ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತು ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಹೊರಗಡೆ ಕೆಲಸ ಇದೆ ಸೋ ಅದಕ್ಕೋಸ್ಕರ ಮಂಡ್ಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ಹೇಗೆ ನಡೆಯುತ್ತೆ ಅದಲ್ಲ ನಿಮಗೆ ತೋರಿಸ್ತೀನಿ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದ್ರೆ ಪಾಪಗೆ ಆಧಾರ್ ಕಾರ್ಡ್ ಮಾಡಿಸಬೇಕಿತ್ತು ಸೋ ಅದಕ್ಕೋಸ್ಕರ ನಾವೀಗ ಬ್ಯಾಂಕ್ಗೆ ಹೋಗ್ತಾ ಇದ್ದೀವಿ ಟೈಮ್ ಆಲ್ರೆಡಿ 3 ಓ ಕ್ಲಾಕ್ ಆಗಿಬಿಟ್ಟಿದೆ ಸೋ ಬೇಗ ಹೋಗಿ ಬ್ಯಾಂಕ್ ರೀಚ್ ಆಗಬೇಕು ಅಷ್ಟರಲ್ಲಿ ಬ್ಯಾಂಕ್ ಕ್ಲೋಸ್ ಆಗಿಬಿಟ್ರೆ ಕಷ್ಟ ಆಗುತ್ತೆ ಸೋ ಈವನಿಂಗ್ ಮೇಲೆ ಅಲ್ಲಿ ಆಧಾರ್ ಕಾರ್ಡ್ ಮಾಡೋದು ಅದಕ್ಕೋಸ್ಕರ ಸೋ ಈಗ ನಾವು ಪಾಪು ಕರ್ಕೊಂಡು ಮಂಡ್ಯಕ್ಕೆ ಹೋಗ್ತಾ ಇದ್ದೀನಿ ಹಸ್ಬೆಂಡ್ ನಾನು ಇಬ್ರುನು ಆ್ಯಂಡ್ ಈ ವ್ಲಾಗ್ನ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಸೋ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇದರಿಂದ ನಮ್ಮ ಹೊಸ ವಿಡಿಯೋಗಳು ಅಪ್ಡೇಟ್ ಆದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಸೋ ಬನ್ನಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡೋಣ ಸಿಟಿಗೆ ಹೋಗೋಣ ಗೈಸ್ ವೆಲ್ಕಮ್ ಬ್ಯಾಕ್ ನಾವು ಮಂಡ್ಯದಿಂದ ಬಂದ್ವಿ ನಾವು ಹೋಗಿದ್ದು ಫೆಡರಲ್ ಬ್ಯಾಂಕ್ಗೆ ಮಂಡ್ಯದಲ್ಲಿದೆ ಸೋ ಅಲ್ಲಿ ಆಧಾರ್ ಕಾರ್ಡ್ ಮಾಡಿಸೋದಕ್ಕೆ ಅಂತ ಹೋಗಿದ್ದು ಪಾಪುಗೆ ಆಧಾರ್ ಕಾರ್ಡ್ ಮಾಡಿಸಿ ಅಂತ ಹೇಳಿದ್ರು ಅಂಗನವಾಡಿಯಿಂದ ಸೋ ಮಾಡಿಸ್ಬಿಡೋಣ ಈಗ ಫ್ರೀ ಆಗಿರುವಾಗ ಅಂತ ಓಕೆ ಮಾಡಿಬಿಟ್ಟು ಹೋಗ್ಬಿಟ್ಟೆಲ್ಲ ಅಪ್ಲಿಕೇಶನ್ ಎಲ್ಲ ಹಾಕ್ಬಿಟ್ಟು ಬಂದಿದ್ದೀವಿ ಸೋ ನಮಗೆ ಒಂದು ಕಾಪಿ ಕೊಟ್ಟಿದ್ದಾರೆ ಅದು ಎಷ್ಟು ದಿನ ಬರುತ್ತೆ ಅಂತ ಹೇಳಿದ್ದಾರೆ ನೋಡಬೇಕು ಯಾವಾಗ ಬರುತ್ತೋ ಗೊತ್ತಿಲ್ಲ ಆಧಾರ್ ಕಾರ್ಡು ಮತ್ತು ಪಾಪುದು ಚೆನ್ನಾಗಿ ಫೋಟೋ ಕ್ಲಿಕ್ಗೆಲ್ಲ ಚೆನ್ನಾಗಿ ಪೋಸ್ ಕೊಡ್ತಾಯಿದ್ಲು ಫಸ್ಟು ಒಂದು ಫೋಟೋ ತೆಗೆದ್ರು ಒಂದು ಫ್ಯೂ ಸೆಕೆಂಡ್ಸ್ ಒಂದು 10 ಸೆಕೆಂಡ್ಸ್ ಒಳಗಡೆ ಅವಳು ಫೋಟೋ ಪೋಸ್ ಕೊಟ್ಟರು ಚೆನ್ನಾಗಿ ಬಂದಿದ್ದು ಫೋಟೋ ಬಟ್ ಅದರಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಸಾರಿ ಅದರಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿಬಿಟ್ಟಿತ್ತು ಅವಳದು ನೇಮ್ದು ಮತ್ತೆ ಅದನ್ನು ಮುಂದುವರಿಸಿದ್ರೆ ನೆಕ್ಸ್ಟ್ ಅದು ಫ್ಯೂಚರ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಬರ್ತ್ ಸರ್ಟಿಫಿಕೇಟಲ್ಲಿ ಒಂಥರ ಅಥವಾ ಆಧಾರ್ ಕಾರ್ಡಲ್ಲಿ ಒಂಥರ ಬಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಅಲ್ಲ ಸರಿ ಮಾಡೋಕ್ಕೆ ಹೇಳಿದೆ ಮತ್ತು ಅವರು ಇನ್ನೊಂದು ಫೋಟೋ ಕ್ಲಿಕ್ ಮಾಡ್ಕೊಳ್ಳೋಕೆ ಹೋದರು ಆವಾಗ ಅವಳು ಸರಿಯಾಗಿ ಪೋಸೇ ಕೊಡಲಿಲ್ಲ ಒಂದು ಫೋಟೋ ತೆಗೆಯೋದಕ್ಕೆ ಇಲ್ಲಾಂದ್ರೆ 1.5 ಗಂಟೆ ವೆಯ್ಟ್ ಮಾಡಿದ್ವಿ ಫಸ್ಟ್ ಫೋಟೋ ಒಂದು 10 ಸೆಕೆಂಡ್ಸಲ್ಲೇ ಫೋಟೋ ಕ್ಲಿಕ್ ಆಯಿತು ಎರಡನೇ ಸಲ ಮಾಡೋಕ್ಕೆ ಹೋದಾಗ ಸ್ವಲ್ಪ ಲೇಟ್ ಆಯಿತು ಅಲ್ಲಿ ಸ್ವಲ್ಪ ತುಂಬ ಆ ಕಡೆ ಈ ಕಡೆ ನೋಡಿಕೊಂಡು ಬೆಳಕು ಲೈಟ್ಸು ಮತ್ತು ಬ್ಯಾಂಕಲ್ಲಿ ಏನೇನು ಬೋರ್ಡ್ ಹಾಕಿರ್ತಾರೆ ಎಲ್ಲ ನೋಡಿಕೊಂಡು ಅದೇ ಟೈಮ್ ಪಾಸ್ ಮಾಡ್ತಿರಲಿಲ್ಲ ಅವಳು ಫೋಟೋಗೆ ಪೋಸೇ ಕೊಟ್ಟಿರಲಿಲ್ಲ ಸೊ ಚೆನ್ನಾಗಿತ್ತು ನಾನು ಅಲ್ಲಿ ವೀಡಿಯೋ ಏನು ಮಾಡೋಕ್ಕೆ ಹೋಗಿಲ್ಲ ಸುಮ್ಮನೆ ಅಲ್ಲೆಲ್ಲ ಮಾಡಿದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಯಾಕಲ್ವಾ ಅವ್ರ ಕೈಲಿ ಮಾಡಬೇಡಿ ಅಂತ ಹೇಳ್ಸ್ಕೊಂಡು ಸುಮ್ಮನೆ ಮಾಡೋದಕ್ಕಿಂತ ಸುಮ್ಮನೆ ಇರೋದು ಬೆಟರ್ ಅಂತ ನಾನು ವೀಡಿಯೋ ಏನು ಮಾಡಲಿಲ್ಲ ಅಲ್ಲಿಂದ ಹೊರಗಡೆ ಬಂದಮೇಲೆ ಅಷ್ಟೇ ಅದು MC ರೋಡು ಮೈಸೂರು ಬ್ಯಾಂಗ್ಳೂರು ರೋಡ್ ಅದು ಅಲ್ಲಿ ವೆಹಿಕಲ್ಸ್ ಏನು ಹೋಗ್ತಿದೆ ಎಲ್ಲಾನು ತಿರುಗಿ ತಿರುಗಿ ನೋಡ್ತಿದ್ದಾಳೆ ಅವಳು ಜಾಸ್ತಿ ಆ ಥರ ವೆಹಿಕಲ್ಸ್ ಹೊರಗಡೆ ಕರ್ಕೊಂಡೇ ಹೋಗಿಲ್ಲ ಅವಳನ್ನ ಜಾಸ್ತಿ ಹಿಂಗೆ ಒಂದು ಕಾರ್ ಬಂದರೆ ಹಿಂಗೆ ನೋಡ್ತಾಳೆ ಅದು ಈ ಕಡೆ ಹೋದರೆ ತಿರುಗಿ ಹಿಂದೆಯಿಂದ ಅದನ್ನು ನೋಡ್ತಾಳೆ ನಾನು ಹಿಂಗೆ ಎತ್ಕೊಂಡಿದ್ದೆನಲ್ಲ ಹಿಂಗೆ ನೋಡ್ತಾಳೆ ಮತ್ತು ಇನ್ನೂ ತಿರುಗಿ ಇನ್ನೊಂದು ಆ ಕಡೆ ಬರೋ ಕಾರನ್ನ ನೋಡ್ತಾಳೆ ಆ ಥರ ತುಂಬ ರೊಟೇಟ್ ಮಾಡಿ ಕತ್ತು ನಾನು ನೋಡ್ತಿತ್ತು ಪಾಪ ಅದು ಸೊ ಬರ್ತಾ ಅಂದಿವೆ ನಿದ್ದೆ ಮಾಡಿಬಿಟ್ಟಿದ್ಲು ಮನೆಗೆ ಬಂದಮೇಲೆ ಎಚ್ಚರ ಆಗಿಬಿಟ್ಲು ಮತ್ತೆ ಅವಳ ತೂಗಿ ಮಲಗಿಸಿದ್ದೀನಿ ಸೊ ಹೀಗಿತ್ತು ಇವತ್ತು ಆಧಾರ್ ಕಾರ್ಡ್ ಮಾಡ್ಸೋಕೆ ಹೋದಾಗ ಫೀಲಿಂಗ್ ನಂದು ತುಂಬ ಚೆನ್ನಾಗಿತ್ತು ಪಾಪು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ಲು ಅಲ್ಲಿ ಬ್ಯಾಂಕಲ್ಲೆಲ್ಲ ಎಂಪ್ಲಾಯ್ಸ್ ಎಲ್ಲ ಪಾಪುನೇ ನೋಡಿಕೊಂಡು ಅವರು ನಗ್ತಾಯಿದ್ರು ಸೊ ಚೆನ್ನಾಗಿತ್ತು ಇವತ್ತು ದಿನ ಅಂತ ಹೇಳ್ಬೋದು ಸೊ ಈಗ ನಾನು ಮತ್ತೆ ಸಿಗ್ತೀನಿ ಜಸ್ಟ್ ಫ್ರೆಶ್ ಅಪ್ ಆಗಿದ್ದೀನಿ ಮಾಯಿಶ್ಚರೈಸರ್ ಏನೂ ಹಚ್ಚಿಲ್ಲ ಸೊ ಡ್ರೆಸ್ ಚೇಂಜ್ ಮಾಡಬೇಕು ನಾನು ಮತ್ತೆ ಆಮೇಲೆ ಸಿಗ್ತೀನಿ ಬಾಯ್ Yeah.
ವೆಲ್ಕಮ್ ಬ್ಯಾಕ್. ಈಗ ರಾತ್ರಿ 9 ಗಂಟೆ ಆಗಿದೆ. ಸೊ ಇಲ್ಲಿ ಮೇಡಮ್ ಅವರು ಓದ್ಕೋತಾ ಇದ್ದಾರೆ, ಏನೋ ಟೆಸ್ಟ್ ಇದೆಯಂತೆ, ಸೊ ಅದಕ್ಕೆ ಓದ್ಕೋತಾ ಇದ್ದಾಳೆ. ಮತ್ತು ಪಾಪಗೆ ರಾಗಿ ಸರಿ ತಿನ್ನಿಸಿ ಮಲಗಿಸಿದ್ದೀನಿ, ಅವಳು ಮಲ್ಕೊಂಡಿದ್ದಾಳೆ. ಒಂದು 20 ನಿಮಿಷ ಅರ್ಧ ಗಂಟೆ ನಿದ್ದೆ ಮಾಡಿ ಮತ್ತೆ ಎದ್ಬಿಡ್ತಾಳೆ ಅವಳು. ಸೊ ನಾನು ಇನ್ನೂ ಊಟ ಆಗಿಲ್ಲ, ಈಗ ಊಟ ಮಾಡಬೇಕು, ಬೆಂಡೆಕಾಯಿ ಸಾಂಬಾರ್. ಸೊ ಹೊಟ್ಟೆ ಹಸಿತಾ ಇದೆ, ಊಟ ಮಾಡ್ತೀನಿ. ಓದ್ಕೋತಾ ಇದ್ದಾಳೆ ಅವಳು, ಸುಮ್ಮನೆ ಬಂದೆ. ಮತ್ತೆ ಆಮೇಲೆ ಸಿಗ್ತೀನಿ ನಿಮಗೆ, ಈಗ ಊಟ ಮಾಡಬೇಕು, ಈಗ ಊಟದ ಸಮಯ. ಫ್ರೆಂಡ್ಸ್, ನಾನು ಪ್ರತಿದಿನ ರಾತ್ರಿ ಊಟ ಆದಮೇಲೆ 1 ಗ್ಲಾಸ್ನಷ್ಟು ಹಾಲನ್ನು ಕುಡಿತೀನಿ. ಹೆಚ್ಚಾಗಿ ಹಾಲನ್ನು ಸೇವಿಸೋದ್ರಿಂದ ಎದೆ ಹಾಲನ್ನು ಇನ್ಕ್ರೀಸ್ ಮಾಡಬಹುದು. ಫ್ರೆಂಡ್ಸ್, ಇಷ್ಟೇ ಇವತ್ತಿನ ಒಂದು ಸಿಂಪಲ್ ವ್ಲಾಗ್. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.